ಬಿಜೆಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ. ಸ್ವಲ್ಪ ನಾನು 83 ವಿಧಾನಸಭೆಯಲ್ಲಿದ್ದೀನಿ. ಯಾವ ವಿರೋಧ ಪಕ್ಷ, ನಾನು ವಿರೋಧ ಪಕ್ಷದಲ್ಲೂ ಇದ್ದೀನಿ, ರೂಲಿಂಗ್ ಪಾರ್ಟಿನಲ್ಲೂ ಇದ್ದೀನಿ. ಯಾವಾಗಲೂ ಕೂಡ ಬಜೆಟ್ಗೆ ಬಜೆಟ್ ಅನ್ನ ಪ್ರತಿಭಟನೆ ಬಜೆಟ್ ನನ್ನ ಬಜೆಟ್ ಮಂಡಿಸುವಾಗ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ನಾ ಇನ್ನೂ ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ರಲ್ಲ, ಯಾರು ಸುನೀಲ್ ಅವರು ಏನಿಲ್ಲ 371,383 ಕೋಟಿ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯ್ತು. ಅವ್ರ ತಲೆಯಲ್ಲಿ ಏನೂ ಇಲ್ಲ, ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಅವ್ರ ತಲೆ ತುಂಬಾ ರಾಜಕೀಯ ಮಂಜು ಆಗ್ಬಿಟ್ಟದೆ, ರಾಜಕೀಯ ಮಂಜು ಆಗ್ಬಿಟ್ಟದೆ ಅವ್ರಿಗೆ. ಈ ಹೆಂಗ್ ಕಾಣಿಸ ಹೇಗಿದೆ ಅಂತಂದ್ರೆ, ಈ ಕಾಮಾಲೆ ರೋಗದವ್ರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ. ಆತರ ಆಗ್ಬಿಟ್ಟದೆ ಅವ್ರಿಗೆ. ಪಾಪ, ರಾಜಕೀಯ ಮಾಡ್ಲಿ ಬೇಡ ಅಂತ ಹೇಳಲ್ಲ ನಾನು, ರಾಜಕೀಯ ಮಾಡ್ಲಿಕ್ಕೆ ಬೇಡ ಅಂತ ಹೇಳಲ್ಲ, ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ. ಆದರೆ ಯಾವುದೇ ಟೀಕೆಗಳು, ಆ ಟೀಕೆಗಳು ಆರೋಪಗಳು ಆರೋಗ್ಯಕರವಾಗಿರುತ್ತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಟೀಕೆ ಮಾಡಲಿಕ್ಕೆ ಟೀಕೆ ಮಾಡ್ತಾರೆ. ಈಗ ನೀವು ನೋಡಿದ್ರಲ್ಲ, ವಿರೋಧ ಪಕ್ಷದವರು ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗಿಂದೇನೆ. ಆಮೇಲೆ ಪ್ಲಕಾರ್ಡ್ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್, ವಾಟ್ ಡಿಸ್ ಇಟ್ ಇಂಡಿಕೇಟ್? ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಲ್ವಾ, ಬಜೆಟ್ ಕೇಳಬಾರದು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಲ್ವಾ? ಯಾಕಂತಂದ್ರೆ ನಾನು ವಸ್ತುಸ್ಥಿತಿಯನ್ನ, ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನ ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನುಂಗಲಾರದ ಸುತ್ತು. ವಸ್ತುಸ್ಥಿತಿ ಹೇಳಿದ್ರೆ ನುಂಗಲಾರದ ತುತ್ತು. ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಹೆದಗೊಂದ್ರು ಅಂತ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊಂದ್ರು ಅಂತ ಒಂದು ಗಾದೆ ಹಳ್ಳಿನಲ್ಲಿ. ಥ್ರೋಟ್ ಕರ್ನಾಟಕ ಇದೆಯಾ? ನಮ್ ಕಡೆ ನಮ್ಮ ಹಳ್ಳಿನಲ್ಲಿ ಮಾತಾಡ್ತಾ ಇದ್ರು. ಸತ್ಯ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಪಾಪ.